ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ ಬಾಗೇವಾಡಿ ಒಳಗೆ ಅದ್ರಿ, ನಿನ್ನೆ ಬಂದಿವಲ್ಲ ಅಲ್ಲಿ ಗೌರಿ ಜಾತ್ರೆ. ಇವತ್ತು ನೋಡ್ರಿ ಗೌರಿ ಜಾತ್ರೆ, ಈಗ ಜಸ್ಟ್ ಎದ್ದೀವಿ, ಎದ್ದು ಸ್ನಾನವೆಲ್ಲ ಮಾಡ್ತೀವಿ ನೋಡ್ರಿ. ಎಷ್ಟು 8 ಗಂಟೆಗೆ ಐತಿ ಬರ್ರಿ. ಇನ್ನು ನೆಕ್ಸ್ಟ್ ಇವತ್ತಿನ ಲಾಕ್ ಕಂಟಿನ್ಯೂ ಮಾಡಾಕತ್ತೀನಿ. ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿನ ಡೇ ಹಾಗೆಲ್ಲ ಹೋಗೋತಂತೆ ತೋರಿಸ್ತೀನಿ. ಇನ್ನೊಂದು ಸ್ಪೆಷಲಾಗಿ ಹೇಳ್ಬೇಕಂದ್ರೆ ಇವತ್ತು ನೋಡ್ರಿ, ಇವತ್ತಿಗೆ 1 ವರ್ಷ ಆಯ್ತು ನೋಡ್ರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ, ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ನನ್ನ ಚಾನಲ್ ತೆಗೆದು 1 ವರ್ಷ ಆಯ್ತು ರೀ. ಅಂದರೆ ಫಸ್ಟ್ ವೀಡಿಯೋ ಹಾಕಿದ್ದೆ ನಾನು ಗೌರಿ ಜಾತ್ರೆ ಹಾಕಿದ್ದೆ ಹೋದ ವರ್ಷ. ಇದು ನೆಕ್ಸ್ಟ್ ನೋಡ್ರಿ 2ನೇ ವರ್ಷದ ಗೌರಿ ಜಾತ್ರೆಗೆ ಹಾಕೋದು ನಾನು ವೀಡಿಯೋ ಇವತ್ತಿನ ವೀಡಿಯೋ. ಬರೀ ಹೆಂಗೆಲ್ಲ ಆಗತ್ತಂತೆ ನಿಮ್ಮ ಜೊತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾಷ್ಟ ಮಾಡೋಕೆ ಕೆಳಗೆ ಬಂದಿನಿ ಮ್ಯಾಗಿಂದ ಬರ್ರಿ. ನೋಡ್ರಿ ಉಪ್ಪಿಟ್ಟ ಚೋಡಾತಿನ ಬರ್ರಿ ಎಲ್ಲರೂ, ನಮ್ಮ ತಂಗಿ ಉಪ್ಪಿಟ್ಟು ಬಿಡ ಆಶಾ. ಆಮೇಲೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳತ್ತ ಇವತ್ತು ಜಾತ್ರೆ ಐತ್ಲ. ಚಿನ್ನ ನೋಡ್ರಿ ಫುಲ್ ಅಂಗಡಿ ಒಳಗಂತರೂ ಅಂಗಡಿ ಒಂದು ಇದ್ರೆ ಸಾಕು ನೋಡ್ರಿ ಫುಲ್ ನೋಡ್ರಿ. ಬರೀ ಚಾಕ್ಲೇಟ್ ಕುರ್ಕುರಿ, ಬರೀ ಚಾಕ್ಲೇಟ್ ಕುರ್ಕುರಿ ನೋಡ್ರಿ. ಅವಾಗ ಇಷ್ಟೊತ್ತು ನಾಷ್ಟ ಆಚೆ ಎಲ್ಲ ಆಯ್ತು ನೋಡ್ರಿ. ಈಗ ನಮ್ಮ ತಂಗಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡ ಪಲ್ಯದೆಲ್ಲ ಮಾಡ್ಯಾರ. ಆಮೇಲೆ ಲಕ್ಷ ನೋಡ್ರಿ, ಇಷ್ಟೊತ್ತು ನಾನು ಚಿನ್ನು ಊಟ ಮಾಡಿಸೋದಾಯ್ತು ನೋಡ್ರಿ. ಚಿನ್ನು ಅತ್ತೆಗೆಲ್ಲ ಊಟ ಮಾಡಿಸಿದೆ, ಅಕ್ಕಿ ಏನೈತಿ ಹುರ ರುಬತ್ತಾರ ನೋಡ್ರಿ. ನಮ್ಮನೆ ನೋಡ್ರಿ ಅವಾಗಲೂ ಇನ್ನಾತನ ಅದು ಮಿಕ್ಸರ್ಗೆ ಹಾಕಂಗಿಲ್ಲ, ನಾವೆಲ್ಲ ಹಾಕ್ತೀವಿ ಬಟ್ ನಮ್ಮವಾಗ ಅದು ಸರಿನೇ ಆಗಂಗಿಲ್ಲ. ಹಾಗಾಗಿ ಹುರ್ನ ರುಬ್ತಿ ನೋಡ್ರಿ, ಈಗಾಗ ತೋರಿಸ್ತೀವಿ ನೋಡ್ರಿ ನಮ್ಮ ತಂಗಿ ರುಬ್ಬಾಕತ. ಆಗಿನ ಕಾಲದಾಗೆಲ್ಲ ಕಂಪಲ್ಸರಿ ಹುರ್ನ ಇದ್ರೊಳಗೆ ರುಬ್ತಿದ್ರು ಒಳ್ಳೊಳಗೆ, ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಮಿಕ್ಸರ್ಗೆ ಹಾಕ್ತಾರೆ. ಬಟ್ ನಮ್ಮವಾಗ ಸರಿ ಬರೋಂಗಿಲ್ಲ ಅಂತೇಳಿ ನೋಡ್ರಿ ನಾವು ಇದ್ರೊಳಗೆ ಹಾಕ್ತೀವಿ, ಯಾವಾಗಲೂ ಇದ್ರಾಗೆ ರುಬ್ತೀವಿ ನೋಡ್ರಿ ಒಳ್ಳೊಳಗೆ. ಬರೀ ಈಗ ಚಿನ್ನೋದು ಏನು ಮಾಡಾಕತ್ತಾರೆ ನೋಡೋ ಅಂತ ಅಂಗಡ್ಯಾಗ ಹೋಗ್ಯಾ. ನಾವು ಚಿನ್ನು ಅಂಗಡ್ಯಾಗ ಹೋದ್ರೆ ನೋಡ್ರಿ ಹೊರಗೆ ಬರೋಂಗಿಲ್ಲ. ಅಜ್ಜಿ ಅಂಗಡ್ಯಾಗ ಏನದ ನೋಡಲಿ ನೋಡ್ರಿ, ನಾನು ನಮ್ಮ ಅಂಗಡ್ಯಾಗ ಕೂತೀನಿ. ಬಾದ್ರಿಂದ ಆದ್ಮೇಲೆ ಅಂಗಡ್ಯಾಗ ಕೂತೀನಿ ನೋಡ್ರಿ. ನಾ ಜಾಸ್ತಿ ಅಂಗಡ್ಯಾಗ ಕುಂದಂಗಿಲ್ಲ, ನೆನಪಾರತ್ತೆ ನೋಡ್ರಿ. ಅವ್ರು ಸಣ್ಣವ್ರದ್ದಾಗ ಕೊಡ್ತಿದ್ವಿ, ಈಗೆಲ್ಲ ನೆನಪಾರ್ಬಿಟ್ಟಿವಿ. ಈಗೆಲ್ಲ ಡ್ಯೂಟಿ ಮನೆ ಅಲ್ಲೇ ಆಗ್ಬಿಟ್ಟಿವಿ, ಇಲ್ಲಿ ಜಾಸ್ತಿ ಬರೋದೇ ಇಲ್ಲ ನಾವು. ಹಂಗಾಗಿ ಇವತ್ತು ನಮ್ಮ ಮಮ್ಮಿ ಕೆಲಸ ಮಾಡತ್ತ ಅಂತೇಳಿ ಕೂತೀನಿ. ಚಿನ್ನ ನೋಡ್ರಿ ಫುಲ್ ಅವಂಗಂತರೂ ನಾ ಕೂತ್ರೆ ಫುಲ್ ಫ್ರೀಡಮ್ ನೋಡ್ರಿ. ಎಲ್ಲ ಅಂಗಡಿ ಒಳಗೆ ನೋಡ್ರಿ, ಎಲ್ಲ ಆದ್ಯ ಚಿನ್ನು ನೋಡಿಲ್ ಫುಲ್ ಅಂಗಡಿ ಎಲ್ಲ ಕಿತ್ತಾಕ್ ಕೊಡ್ತಾರೆ ನೋಡ್ರಿ. ಇವು ಫುಲ್ ಜಾತ್ರೆಗತ್ಲ ಈಗ ಸ್ಟಾರ್ಟ್ ಆಗೈತಿ, ಮಂದೆಲ್ಲ ನೋಡ್ರಿ ಯಾವ ತರ ಹೊಂಟರ ತೋರಿಸ್ತೀನಿ. ಇನ್ನೂ ನೋಡ್ರಿ ಗುಡಿ ಹೋಗಕ್ ರೆಡಿ ಆಗ್ಯವು. ನಮ್ ಹೀರಮ್ಮ ನನ್ ಫ್ರೆಂಡ್ ಬೆಸ್ಟಿ ಬಂದ ನೋಡ್ರಿ ಇಲ್ಲಿ ಬಾದ್ರೆ ಭೇಟಿ ಆಗ್ಯಾಳ. ನಾವಂತೂ ಭೇಟಿ ಆಗೋದು ಲಾಸ್ಟ್ ಗೌರಿ ಜಾತ್ರೆಗೆ ಭೇಟಿ ಆಗಿತ್ತು ಲಾಗ್ ಒಳಗೆ. ಮತ್ತೆ ಹೋಗು ಆಫ್ಟರ್ ಲಾಂಗ್ ಟೈಮ್ 1 ವರ್ಷ ಆಗ ಬಂದ ನೋಡ್ರಿ. ಈಗ ಗೌರಿ ಜಾತ್ರೆ ಮಾಡಕ್ ಬಂದಾಳ ಇದು ತವ್ರ ಮನೆಗೆ, ನಾನು ಅದಕ್ಕೆ ಬಂದಿದ್ದು. ಹಂಗಾಗಿ ದೇವ್ರಿಗೆ ಹೋಗಕ್ ರೆಡಿ ಆಗಿ ಎಲ್ಲರೂ. ಬರಿ ನೆಕ್ಸ್ಟ್ ಗುಡಿ ಹೋಗ ಕಂಟಿನ್ಯೂ ಮಾಡ್ತೀರಿ ನೋಡ್ರಿ. ಉಡಿ ತುಂಬಾಕಂತ ಎಲ್ಲ ರೆಡಿ ಮಾಡ್ಕೊಂಡಿವಿ. ಈಕಿ ಅಂತರು ನಮ್ಮ ಸುನಂದ ರೆಡಿ ಆಗ್ಬೇಕಾರೆ 4 ತಾಸು ನೋಡ್ರಿ. ಕೆಲಸ ಅಂತರು ಮಾಡಲ್ಲ, ರೆಡಿ ಹಾಕಂತರು 4 ತಾಸು ಬೇಕು ಈಕಿಗೆ. ನಾ ಎಲ್ಲಾರ್ದು ರೆಡಿ ಆದ್ರೆ ನಾ ರೆಡಿ ಆಗೋದು ಮುದಿಲಕ್ಕಿದು ನೋಡಿ. ನಮ್ಮ ಚಿನ್ನು ಎಷ್ಟು ರೆಡಿ ಆಗಿತ್ತನಪ್ಪ, ರೆಡಿ ಆಗಿಲ್ಲ ಪಯ್ಯ ನೋಡಲಿ. ಒಂದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ಸ್ ಇರು ಅವನೇ ಹಾಕೊಂಡು ನೋಡಿ. ಟೈಮ್ ಆಯಿತು, ಈಗ ಹೊಂಟಿವಿ, ಇದು ಅಮೌಂಟ್ಸ್ ಹೋಗಿ ಬರ್ತೈತಿ. ಅದಕ್ಕೆ ಈಗ ಪಟ್ ಪಟ್ ಹೊಂಟಿ ನೋಡ್ರಿ ಉಡಿ ತುಂಬಾಕ. ಬರಿ ನೆಕ್ಸ್ಟ್ ಗುಡಿ ಹೋಗಕ್ಕೆ ಅಂತ ಇದು ನೋಡ್ರಿ. ಎಲ್ಲರೂ ಕುಡಿ ಗುಡಿ ಹೊಂಟಿವಿ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ನೋಡ್ರಿ, ಜಲ್ದಿ ಹೋಗ್ಬೇಕಂತೀವಿ. ಅಂಗಡಿ ಮನೆಯೆಲ್ಲ ಹಂಗಾಗಿ ಅಂಗಡಿ ಒಳಗೆ ಮಮ್ಮಿ ಕೂತಿದ್ರು, ನಾ ಕೂತಿದ್ವಿ. ಆಮೇಲೆ ಕೆಲಸ ಎಲ್ಲ ಕೂಡಿ ಲೇಟ್ ಆಯ್ತು ನೋಡ್ರಿ. ಈಗ ಹೊಂಟಿವಿ, ಗದ್ಲಿರ್ತೈತೆ ನೋಡ್ರಿ. ನಮ್ಮ ಫ್ರೆಂಡ್ ಹೊಂಟ್ಲಕ್ಕಿ, ಆಕಿ ಆಲ್ರೆಡಿ ಹೋಗಿ ಬಂದಿದ್ರು ದೇವರಿಗೆ, ಉಡಿ ತುಂಬ ಬಂದಿದ್ರು ಅಂತ. ಆಕೆ ಯಾಕಡೆ ಹೋದ್ರು, ನಾ ಯಾಕಡೆ ದೇವ್ರಿಗೆ ಬಂದಿವಿ ನೋಡ್ರಿ. ನೋಡ್ರಿ ಎಷ್ಟು ರಶ್ ಐತಿ ಫುಲ್. ಇವತ್ತು ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಇರ್ತದೆ ನೋಡ್ರಿ, ಬೆಳಗ್ಗೆಯಿಂದ ಫುಲ್ಲು ಗದ್ಲನೇ ಇರ್ತೈತಿ. ಎಷ್ಟು ಗಂಟೆಗೆ ಹೋದ್ರು ಇವ್ನಿಂಗ್ ಆದರೂ ಗದ್ಲ ಇರುತ್ತೆ, ಬೆಳಗ್ಗೆನೂ ಗದ್ಲ ಇರ್ತದೆ. ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತೈತೆ. ಈಗ ಬಂದಿವಿ ನೋಡ್ರಿ, ನೋಡ್ರಿ ಎಷ್ಟು ಜನ ಅದಾರ ಫುಲ್. ಎಲ್ಲ ಕಡೆನೂ ಮಂದಿ ತುಂಬ್ಯಾರ ನೋಡ್ರಿ, ನೋಡ್ರಿ ಫುಲ್ ಗದ್ಲೈತಿ. ಬರ್ರಿ ನಾವು ಪಟ ಪಟ ಹೋಗಿ ಉಡಿದು ತುಂಬಿ ಅನ್ನಪ್ರಸಾದ ಇಟ್ಟಿರತ್ತೆ, ಅನ್ನಪ್ರಸಾದ ಮಾಡ್ಕೊಂಡು ಹೋಗ್ತೀವಂತ.
ಮಾಡ್ತೀವಿ ನಮ್ಮ ಚಿನ್ನಿ ನೋಡ್ರಿ ಫುಲ್ ಅಳಾಕತ್ತಾನ. ಅವನಿಗೆ ಬಲೂನ್ ಬೇಕತ್ತ ಬಲೂನ್ ಬೇಕತ್ತ ಅನ್ಸೋ ಅಲ್ಲೇ ಅತ್ತೆ ಅಳಾಕತ್ತ ನೋಡ್ರಿ. ಹುಡುಗರು ಕರ್ಕೊಂಡು ಹೋದ್ರೆ ಮುಗಿತ್ ನೋಡ್ರಿ ಹೆಂಗ ಅಳಾತಾನ ಚಿನ್ನಿ. ಈಗ ನೋಡ್ರಿ ಎಲ್ಲಾರು ದ್ಯಾಮಾಯಿ ಎಡಿ ತಗೊಂಡ್ ಬರಾಕತ್ತಾಳ ಗೌರವ ಗೊಂಗೋಗದು. ಬರೀ ವಿಡಿಯೋ ಮಾಡಿ ತೋರಿಸ್ತೀನಿ, ಎಲ್ಲರೂ ಎಲ್ಲರೂ ವೇಟ್ ಮಾಡತ್ತ ಅದ್ರ ಸಂಬಂಧ. ನಾವು ದೇವ್ರಿಗೆ ಹೋಗಿ ಜಸ್ಟ್ ಬಂದ್ವಿ, ಬರೀ ವಿಡಿಯೋ ಮಾಡಿ ತೋರಿಸ್ತೀನಿ ಕಂಟಿನ್ಯೂ ಆಗಿ ನೋಡ್ರಿ. ಈಗ ದಮವಾಯಿಸ್ ಹೋಗಿ ಬರಾಕತ್ತೈತೆ ನೋಡ್ರಿ, ಎಡಿ ತಗೊಂಡ್ ಬರಾಕತ್ತಾಳ ದಮವಾಯಿ ಗೌರವ ಗೊಂಗೋಗ. ಆಮೇಲೆ ಶಿವರ ಈಗ ನೋಡ್ರಿ ಫುಲ್ಲು ಜನ ಫುಲ್ ಅವಟ ನೋಡ್ರಿ, ರೋಡ್ ಫುಲ್ ಆಗೈತಿ. ಈ ಸೈಡು ಜನ ಈ ಸೈಡು ಜನ ಫುಲ್ ಎಲ್ಲ ಜೋರ ಐತಿ ನೋಡ್ರಿ ಜಾತ್ರೆ ನೋಡ್ರಿ. ಈಗ ದಮವಾಯಿಸ್ ಗದ್ಲ ಗದ್ಲ ಇತ್ತು ನೋಡ್ರಿ. ಈಗ ಜಸ್ಟ್ ಎಲ್ಲ ಈಗ ಚಿನ್ನೂನು ಮಲ್ಕೊಂಡ ನಾವು ಅಷ್ಟಲ್ಲೇ ಪ್ರಸಾದ್ ತಗೊಂಬಂದಿದ್ವಿ. ಸುಮ್ ಲೈಟಾಗ ಒಂದಿಷ್ಟು ಅನ್ನ ದೇವ್ರ ಪ್ರಸಾದ ಅಂಗಿ ಬರ್ಬಾರ್ದು ಅಂತೇಳಿ ಹುಗ್ಗಿ ಮಾಡಿಸಿದ್ರು, ಅನ್ನ ಸಾಂಬಾರ್ ಮಾಡಿಸಿ ನೋಡ್ರಿ. ಪ್ರಸಾದ ಎಲ್ಲ ಜಾತ್ರೆ ಮತ್ತೆ ಫುಲ್ ಜೋರಾಯ್ತು ನೋಡ್ರಿ. ಇಷ್ಟೊತ್ತನ ಈಗೆಲ್ಲ ಗದ್ಲ ಮುಗೀತು. ಈಗ ನೋಡ್ರಿ ಶಿವರಾಯಿಗ ಅದೆಲ್ಲ ಗಂಗಾವ ಗೌರಿ ಗಂಗಾವ ಶಿವರಾಯಿಗೆಲ್ಲ ಎಡಿ ತಗೊಂಡು ಹೋಗಿದ್ಲಿಲ್ಲ. ಈಗ ತೋರಿಸಿದ್ರೆ ಡ್ಯಾಮನ್ಸ್ ಹೋಗೆಲ್ಲ ಫುಲ್ ರಶ್ ಇತ್ತು, ಮಸ್ತ್ ಆಯ್ತು ನೋಡ್ರಿ ಎಲ್ಲ ಅದು ಜಾತ್ರೆ ಅದು. ಬರೀ ಒಂದು ಸ್ವಲ್ಪ ಲೈಟಾಗ ನಮ್ಮಿಗೆ ಹೋಳಿಗೆ ಮಾಡ ಒಂದು ಆತ ಅಲ್ಲಿಷ್ಟು ಅನ್ನ ಸಾರು ಉಂಡು ಸ್ವಲ್ಪ ಹೋಳಿಗೆ ಇಟ್ಟು ತಿನ್ಬೇಕಂತೇಳಿ. ಇಲ್ಲಿ ಬೆಕ್ ನೋಡ್ರಿ ಕಾಯಿಗಳು ಎಷ್ಟು ಉದ್ದಾಡಕತ್ತೈತಿ. ಎಲ್ಲರೂ ಹೋಳಿಗೆ ತಿನ್ ಮತ್ತೆ ಹೋಳಿಗೆ ಬದ್ನಿಕಾಯಿ ಪಲ್ಲೆ ಮತ್ತೆ ಕಟ್ಟಿನ ಸಾರು ಅನ್ನ ಈಗ ನೋಡ್ರಿ ಲೈಟ್ ಅಲ್ಲ ಅನ್ನ ಸಾಂಬಾರ್ ಅದೆಲ್ಲ ಒಂದು ಬಂದಿರಿ. ಸುಮ್ಮ ಒಂದು ಹೋಳಿಗೆ ತಿನ್ಬೇಕಾದ್ರೆ ಊಟ ಮಾಡತ್ತಿ ನೋಡ್ರಿ. ನೋಡ್ರಿ ನಮ್ಮ ಸಾರನ್ನು ಸ್ಕೂಲಿಗೆ ಹೋಗಿದ್ಲು, ಸ್ಕೂಲಿಗೆ ಈಗ ಒಂದ ಹಾಯ್ ಮೇಡಮ್ ಬೈ ಲೈಟಾಗ ಹೋಳಿಗೆ ತಿನ್ನುವಂತ. ಈ ಚಾ ಟೈಮ್ ಆಯ್ತು, ಎಲ್ಲರು ಚಾ ಕುಡಿ ಮತ್ತೆ ಬಿಸಿ ಬಿಸಿ ಚಾ. ನಮ್ಮ ಮೂವಾಗ ಅಂಗಡ್ಯಾಗ ಕಾಯಿ ಮಾರು ಮಾರು ಸುಸ್ತಾಗ ನೋಡ ಮೂವ ಕೊಟ್ಟು ಬರೋಣ ಬರ್ರಿ ಮೊದಲೀಗ. ಇಲ್ಲ ಮತ್ತೆ ಬರ್ಬೇಕು ನೋಡ್ರಿ. ಈಗ ಗರೋ ಗಂಗಾ ಶಿವರಾಯ್ ಹೊಂಟಾರ ನೋಡ್ರಿ, ಹೊಳಿಗೆ ಹೊಂಟಾರ. 10 ದಿವಸ ಆಯ್ತು ಕೂತು ಅಗಳೆಲ್ಲ ಹಿಡಿದುಕೊಂಡು ಬಂದೇವಲ್ಲ, ದ್ಯಾಮವನು ಎಡಿ ಹೋಯಿದ್ಲು. ಇವತ್ತು 10 ದಿವಸ ಆಗಿ ಮುಗಿದು 11 ದಿವಸ ನೋಡ್ರಿ. ಈಗ ನೋಡ್ರಿ ಈಗ ಬಾರಿಕಾಯಿ ತಗೊಂಡಿವಿ ಅವ್ನು ಈ ಮ್ಯಾ ಹಾಕಕ್ಕ, ಎಲ್ಲರೂ ಅದೇ ಹಾಕ್ತಾರ ನೋಡ್ರಿ. ಚುನ್ಮುರಿ ಬಾರಿಕಾಯಿ ಇಲ್ಲಿ ಕೂತತ್ತಿದ್ ಹಾಕ್ತಾರ. ಬರೀ ನೆಕ್ಸ್ಟ್ ಬರಾಕತ್ತಾರ ತೋರಿಸ್ನತ್ತಿನ ಗುಡಿ ಒಳಗೆ. ಈಗ ನೋಡ್ರಿ ಎಲ್ಲರೂ ವೇಟ್ ಮಾಡಾಕತ್ತಾರ. ಗೌರವ ಗಂಗೋ ಶಿವರಾಯ ಹೊಳಿಗೆ ಹೋಗ್ತಾರ ನೋಡ್ರಿ. ಈಗ 10 ದಿವಸ ಆಯ್ತು ಹೊತ್ತಿ ಕೂತು, 11 ದಿವಸ ಆಯ್ತು ನೋಡ್ರಿ. ಎಲ್ಲರೂ ಕಾಯಕತ್ತಾರ ಅದ್ರ ಸಂಬಂಧೇ ಬರ್ತದ ಅಂತೇಳಿ ಮೆರವಣಿಗೆ ನೋಡ್ರಿ. ಈಗ ಬಂದೇ ಬಿಟ್ಟು ಬಿಟ್ಟು
ಹೋಗಿ ಹೊಳಗೆ ಬಿಟ್ಟು ಬಂದ್ರು, ಬಂದು ಈಗ ಜಸ್ಟ್ ಬಂದ್ರು ನೋಡ್ರಿ, ನಮ್ದು ಎಲ್ಲ ಮುಗೀತು. ನೀ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡ್ರಿ ರಾತ್ರಿ 10:30 ಐತಿ, ಎಲ್ಲಾರು ಊಟ ಮಾಡತ್ತೆ ನೋಡ್ರಿ, ಎಲ್ಲಾರು ಬಿಗ್ ಬಾಸ್ ನೋಡ್ಕೊತ ಊಟ ಮಾಡತ್ತಾರ ನೋಡ್ರಿ. ನೋಡ್ರಿ ಇನ್ನೇನ್ ಮಾಡ್ಕೋತೀವಿ, 10:30 ಐತಿ ಊಟ ಮಾಡಿ ನೆಕ್ಸ್ಟ್ ಮ್ಯಾಗ ನೋಡ್ರಿ ಫುಲ್ ಡೀಪ್ ಆಗಿ ಬಿಗ್ ಬಾಸ್ ಮಾಡತ್ತಾರ ಎಲ್ಲಾರು. ಈಗ ನೋಡ್ರಿ ನಮ್ ಸುನಂದ ನೈಟ್ ಚಾ ಮಾಡ ನೋಡ್ರಿ, ಚಾ ಕುಡಿಂಬರ್ ಎಲ್ಲಾರು, ಸುನಂದನ್ ಚಾ ಕುಡಿಂಬರ್ ಎಲ್ಲಾರು. ಯಾಕಂದ್ರೆ ಇನ್ನೊಂದ್ ಎರಡ್ ತಿಂಗಳದ ಹಾಕೋಡ್ರಿ ಗಂಡ ಮನೆಗೆ, ಆಮೇಲೆ ಚಾ ಮಾಡಕ್ ಸುನಂದ ಇರಂಗಿಲ್ಲ ನೋಡ್ರಿ. ಬಿಗ್ ಬಾಸ್ ನೋಡ್ಕೋಬೋದು, ಇನ್ನ ಚಾ ಕುಡಿಯತ್ತೆ, ಇನ್ನ ಮ್ಯಾಗ ಹೋಗಿಲ್ಲ, ಊಟ ಮಾಡಿ ಇಲ್ಲೇ ಕೂತೀವಿ. ಬರ್ ಚಾ ಕುಡಿಮ್ ಎಲ್ಲಾರು ನೈಟ್ ಚಾ ನೋಡ್ರಿ. ಮ್ಯಾಗ ಬಂದ್ವಿ, ಫುಲ್ ಪಿಕೋ ಓನ್ ಆಗತ್ತ ನೋಡ್ರಿ, ಎಲ್ಲಾರು ಮಲ್ಕೊಂಡ್ಬಿಟ್ಟಿರ್ತಾರ. ಲಾಸ್ಟ್ ಮಲ್ಕೊಳ್ತೀವಿ ನಾವೇ ನಮ್ಮ ಏರಿಯಾ ಒಳಗ ನೋಡ್ರಿ. ಇಲ್ಲಿ ಎಲ್ಲಾರು ಮಲ್ಕೊಂಡಾರ ಅಂದ್ರೆ ಚಿನ್ನು ಇನ್ನ ಮಲ್ಕೊಂಡ್ ನೋಡ್ರಿ. ರಾತ್ರಿ 11:30 ಆಯ್ತು, ಮ್ಯಾಗ ಬಂದ್ವಿ, ಈಗ ಮಲ್ಕೋತೀವಿ. ಓಕೆ ಬಾಯ್, ಗುಡ್ ನೈಟ್. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನೋಡ್ರಿ, ಇವತ್ತಿಗೆ 1 ವರ್ಷ ಆಯ್ತು ನೋಡ್ರಿ ನನ್ನ ಕಂಪ್ಲೀಟ್ ಆಯ್ತು. 1 ಇಯರ್ ಇನ್ನ ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ, ಬಟ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗೈತಿ. ಆದಷ್ಟು ಎಲ್ಲರೂ ನಮ್ಗೆ ಜಾಸ್ತಿ ವಿಡಿಯೋಸ್ ನೋಡ್ರಿ, ಸಪೋರ್ಟ್ ಮಾಡ್ರಿ, ವಾಚ್ ಅವರ್ ಕಂಪ್ಲೀಟ್ ಆಗಿ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ತರ ಸಪೋರ್ಟ್ ಮಾಡ್ತಾರೆ, ಇನ್ನು ಜಾಸ್ತಿ ಸಪೋರ್ಟ್ ಮಾಡ್ರಂತ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡ್ರಿ. ಓಕೆ ಬಾಯ್, ಗುಡ್ ನೈಟ್. ಚಿನ್ನ ಹೇಳಪ್ಪು, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.